ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಇವರೊಂದು ಏನು ಮಾಡಿದಾರಪ್ಪ ಅಂದರೆ ನೇಮಕಾತಿ ಪ್ರಕಟಣೆಯನ್ನು ಮಾಡಿದರೆ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ ಸೊ ಏನು ಹೇಳ್ತಾರೆ ನೋಡ್ರಿ ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಶಿವಮೊಗ್ಗ ಇದರಲ್ಲಿ ಖಾಲಿ ಇರುವ ಈ ಕೆಳಕಂಡ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಬ್ಯಾಂಕಿನ ನೌಕರರ ಸೇವಾ ನಿಯಮಾವಳಿ ಹಾಗೂ ಸರ್ಕಾರದ ಆದೇಶ ದಿನಾಂಕ ಐದು ಎರಡು ಎರಡು ಸಾವಿರದ ಹತ್ತೊಂಬತ್ತು ಹಾಗೂ ಸರ್ಕಾರದ ಇಲಾಖೆಯ ಪತ್ರ ಸಂಖ್ಯೆ ಈ ಕೆಳಗಿನನ್ವ ಏನಪ್ಪ ಅಂದರೆ ಅವರು ಅರ ಅಭ್ಯರ್ಥಿಗಳಿಂದ ಏನು ಮಾಡಿದ್ದಾರೆ ಅಂದರೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಹಾಗಾದರೆ ಏನೇನು ಪೋಸ್ಟ್ ಖಾಲಿ ಇದೆ ಯಾವ್ಯಾವುದಕ್ಕೆ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂದರೆ ಫಸ್ಟ್ ನೋಡಿರಿ ನಿಮಗೆ ಆಪ್ತ ಸಹಾಯಕರು ಶೀಘ್ರ ಲಿಪಿಗಾರರು ಇದರೊಳಗೆ ನಿಮಗೆ ಒಟ್ಟು ಹುದ್ದೆಗಳು ಒಂದಿದೆ ಅದೇ ಥರನಾಗಿ ಕಿರಿಯ ಸಹಾಯಕರು ಕ್ಷೇತ್ರಾಧಿಕಾರಿಗಳು ನಗದು ಗುಮಾಸ್ತರು ಇಲ್ಲಿ ನಿಮಗೆ ಎಷ್ಟು ಹುದ್ದೆಗಳಿದಾವಪ್ಪ ಅಂದರೆ ಎಪ್ಪತ್ತ್ಮೂರು ಹುದ್ದೆಗಳಿವೆ ಅದೇ ಥರನಾಗಿ ವಾಹನ ಚಾಲಕರಲ್ಲಿ ನಿಮಗೆ ಒಂದು ಹುದ್ದೆಗಳಿವೆ ಅದೇ ಥರನಾಗಿ ಅಟೆಂಡರ್ಸ್ ಒಳಗೆ ನಿಮಗೆ ಇಪ್ಪತ್ತೆರಡು ಹುದ್ದೆಗಳಿವೆ ನೆಕ್ಸ್ಟ್ ನೋಡಿರಿ ಜಲಗಾರರು ಇದರಲ್ಲಿ ನಿಮಗೆ ಒಂದು ಹುದ್ದೆಗಳಿವೆ ಟೋಟಲಾಗಿ ಎಷ್ಟು ಹುದ್ದೆಗಳಿದಾವಪ್ಪ ಅಂದರೆ ತೊಂಬತ್ತೆಂಟು ಹುದ್ದೆಗಳಿವೆ ಆಪ್ತ ಸಹಾಯಕರು ಅಥವಾ ಶೀಘ್ರ ಲಿಪಿಗಾರರಿಗೆ ಎಷ್ಟು ಸಂಬಳ ಕೊಡ್ತಾರೆ ಅಂದರೆ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಂದ ಅರವತ್ತೆರಡು ಸಾವಿರದ ಆರುನೂರವರೆಗೂ ನಿಮಗೆ ಸಂಬಳ ಇರ್ತದೆ ಕಿರಿಯ ಸಹಾಯಕರು ಕ್ಷೇತ್ರಾಧಿಕಾರಿಗಳು ನಗದು ಗುಮಾಸ್ತರು ಇವರಿಗೆ ಎಷ್ಟು ಸಂಬಳ ಕೊಡ್ತಾರೆ ಅಂದರೆ ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿಂದ ಐವತ್ತೆಂಟು ಸಾವಿರದ ಏಳುನೂರ ಐವತ್ತು ರೂಪಾಯಿ ಕೊಡ್ತಾರೆ ವಾಹನ ಚಾಲಕರಿಗೆ ಎಷ್ಟು ಸಂಬಳ ಇರುತ್ತಪ್ಪ ಅಂದರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರುತ್ತೆ ಅದೇ ಥರನಾಗಿ ಅಟೆಂಡರ್ಸ್ಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂದರೆ ಇಪ್ಪತ್ತ್ಮೂರು ಸಾವಿರದ ಐದುನೂರು ರೂಪಾಯಿಂದ ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರುತ್ತೆ ಜಲಗಾರರು ಇವರಿಗೆ ಎಷ್ಟು ಸ್ಯಾಲ್ರಿ ಇರುತ್ತಪ್ಪ ಅಂದರೆ ಹದಿನೇಳು ಸಾವಿರ ರೂಪಾಯಿಂದ ನಿಮಗೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿವರೆಗೂ ಒಂಬೈನೂರ ಐವತ್ತು ರೂಪಾಯಿವರೆಗೂ ನಿಮ್ಗೆ ಏನಪ್ಪ ಅಂದರೆ ಪ್ರತಿ ತಿಂಗಳ ಸಂಬಳ ಸಿಗುತ್ತೆ ಅದೇ ಥರನಾಗಿ ವಿದ್ಯಾರ್ಥಿ ನೋಡಿರಿ ಆಪ್ತ ಸಹಾಯಕರು ಅಥವಾ ಶೀಘ್ರ ಲಿಪಿಗಾರರಿಗೆ ಏನು ವಿದ್ಯಾರ್ಥಿ ಇದೆ ಅಂದರೆ ಅಂಗೀಕೃತ ವಿಶ್ವವಿದ್ಯಾನಿಲಯದ ಪದವಿ ಹೊಂದಿರತಕ್ಕದ್ದು ಹಾಗೂ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಏರ್ಪಡಿಸಿರುವ ಇಂಗ್ಲೀಷ್ ಅಥವಾ ಕನ್ನಡ ಬೆರಳೆಚ್ಚು ಪರೀಕ್ಷೆ ಮತ್ತು ಲಿಪಿ ಪರೀಕ್ಷೆ ಪ್ರೌಢ ದರ್ಜೆ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು ಕಂಪ್ಯೂಟರ್ನಲ್ಲಿ ಹೆಚ್ಚಿನ ಜ್ಞಾನ ಹೊಂದಿದವರಿಗೆ ಆದ್ಯತೆ ನೀಡಲಾಗುವುದು ಸೊ ನೀವೇನಪ್ಪ ಅಂದರೆ ಒಂದು ಪದವಿ ಮಾಡಿರಬೇಕು ಜೊತೆಗೇನೆಂದರೆ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಏರ್ಪಡಿಸುವಂಥ ಇಂಗ್ಲೀಷ್ ಮತ್ತು ಕನ್ನಡ ಬೆರಳೆಚ್ಚು ಪರೀಕ್ಷೆಯಲ್ಲಿ ನೀವು ಶೀಘ್ರ ಲಿಪಿ ಪರೀಕ್ಷೆ ಪ್ರೌಢ ದರ್ಜೆ ಪರೀಕ್ಷೆಗಳಲ್ಲಿ ನೀವೇನಪ್ಪ ಅಂದರೆ ತೇರ್ಗಡೆ ಆಗಿರಬೇಕು ಅಂದರೆ ಪಾಸಾಗಿರಬೇಕು ಜೊತೆಗೆ ಯಾರಿಗೆ ಕಂಪ್ಯೂಟರ್ ನಾಲೆಜ್ ಹೆಚ್ಚಿಗೆ ಇದೆಯಲ್ಲ ಏನು ಮಾಡ್ತಾರಪ್ಪ ಅಂದರೆ ಆದ್ಯತೆ ಜಾಸ್ತಿ ಕೊಡ್ತಾರೆ ಅದೇ ಥರನಾಗಿ ಕಿರಿಯ ಸಹಾಯಕರು ಕ್ಷೇತ್ರಾಧಿಕಾರಿಗಳು ನಗದು ಗುಮಾಸ್ತರು ಏನಿದೆಯಪ್ಪ ಅಂದರೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಪದ ಪಡೆದ ಪದವಿ ಜೊತೆಗೆ ಸಹಕಾರ ವಿಷಯಗಳಲ್ಲಿ ವಿದ್ಯಾರ್ಹತೆ ಮತ್ತು ಅನುಭವವನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಕಂಪ್ಯೂಟರ್ನಲ್ಲಿ ಹೆಚ್ಚಿನ ಜ್ಞಾನ ಹೊಂದಿರೋರಿಗೆ ಆದ್ಯತೆ ನೀಡಲಾಗುವುದು ಸೊ ಇಲ್ಲಿ ನೀವೇನು ಮಾಡಬೇಕಂದ್ರೆ ಫಸ್ಟ್ ಪದವಿನ ಹೊಂದಿರಬೇಕು ಜೊತೆಗೆ ಯಾರಿಗೆ ಸಹಕಾರ ವಿಷಯಗಳಲ್ಲಿ ವಿದ್ಯಾರ್ಥಿ ಮತ್ತು ಅನುಭವ ಇದೆಯಲ್ಲ ಅವರಿಗೆ ಹೆಚ್ಚಿನ ಆದ್ಯತೆ ನೀಡ್ತಾರೆ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇದ್ದರೆ ಇನ್ನೂ ಕೂಡ ಆದ್ಯತೆ ಜಾಸ್ತಿ ಸಿಗುತ್ತೆ ವಾಹನ ಚಾಲಕರಿಗೆ ಏನು ವಿದ್ಯಾರ್ಹತೆ ಇದೆಯಪ್ಪ ಅಂದರೆ ನೀವು ಜಸ್ಟ್ ಎಸ್ ಎಸ್ ಎಲ್ ಸಿಲಿ ಪಾಸಾಗಿರಬೇಕು ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ ಅಟೆಂಡರ್ಸ್ಗೆ ಏನಪ್ಪಾ ಅಂದರೆ ನೀವು ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ಈ ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಅದೇ ಥರನಾಗಿ ಜಲಗಾರರಿಗೆ ಏನಿದೆ ಅಪ್ಪ ಅಂದರೆ ಕನ್ನಡ ಭಾಷೆಯಲ್ಲಿ ನಾಲ್ಕನೇ ತರಗತಿಯವರಿಗೆ ಓದಿರೋತಕ್ಕದ್ದು ಸೊ ಏನು ಮಾಡಿರಬೇಕಂದ್ರೆ ಕನ್ನಡ ಮೀಡಿಯಮಲ್ಲಿ ನಾಲ್ಕನೇ ಕ್ಲಾಸ್ವರೆಗೆ ಓದಿದರೆ ನೀವು ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ಅದೇ ಥರನ ನೋಡಿರಿ ವಯೋಮಿತಿ ನೋಡೋದಾದರೆ ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಕನಿಷ್ಠ ಹದಿನೆಂಟು ವರ್ಷಗಳು ಹಾಗೂ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಹೊಂದಿರತಕ್ಕದ್ದು ಒಳಪಟ್ಟಿರತಕ್ಕದ್ದು ಏನಪ್ಪ ಅಂದರೆ ಸೊ ನಿಮಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನಿದೆಯಲ್ಲ ಅದಕ್ಕೆ ಕನಿಷ್ಠ ಎಷ್ಟಾಗಿರಬೇಕಪ್ಪ ಅಂದರೆ ಹದಿನೆಂಟಾಗಿರಬೇಕು ಗರಿಷ್ಠ ಎಷ್ಟಂದರೆ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಾಗಿದ್ದರೆ ನಲ್ವತ್ತು ವರ್ಷಗಳು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಾಗಿದ್ದರೆ ಮೂವತ್ತೆಂಟು ವರ್ಷಗಳು ಸಾಮಾನ್ಯ ಗುಂಪಿನ ಅಭ್ಯರ್ಥಿಗಳಾಗಿದ್ದರೆ ಮೂವತ್ತೈದು ವರ್ಷಗಳು ಜೊತೆಗೆ ನೋಡಿರಿ ಸರ್ಕಾರದ ಆದೇಶದ ಅನುಸಾರ ಮಾಜಿ ಸೈನಿಕರಲ್ಲಿ ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ಮತ್ತು ಕಳೆದ ಆಯಾ ವರ್ಗಕ್ಕೆ ನಿಗದಿಪಡಿಸಿದ ವಯೋಮಿತಿಗಳು ವಯೋಮಿತಿಗಳಿರಬೇಕು ವಿಧಿವೇ ವಿಧಿವೆಯರಿಗೆ ವಯೋಮಿತಿಯಲ್ಲಿ ಹತ್ತು ವರ್ಷ ಸಡಿಲಿಕೆ ಇರುತ್ತೆ ಸೊ ನೋಡ್ರಿ ಯಾರೆಲ್ಲ ಮಾಜಿ ಸೈನಿಕರು ಇದ್ದೀರಿ ಅವರಿಗೆ ಒಂದು ವಯೋಮಿತಿ ಇದೆ ಅದೇ ಥರನಾಗಿ ವಿಧಿವೆಯರಿದ್ದವರಿಗೆ ಅವ್ರಿಗೆ ಇನ್ನೊಂಥರ ಏನಪ್ಪ ಅಂದರೆ ಅವರಿಗೆ ಹತ್ತು ವರ್ಷ ಏನು ಮಾಡ್ತಾರೆ ಅಂದರೆ ವಯೋಮಿತಿ ಸಡಲಿಕೆಯನ್ನು ಮಾಡ್ತಾರೆ ಸೊ ನೆಕ್ಸ್ಟ್ ನೋಡಿರಿ ಅರ್ಜಿ ಶುಲ್ಕ ಎಷ್ಟಿದೆ ಅಂದರೆ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯಲ್ಲಿ ವಿವರಣೆಗಳನ್ನು ಭರ್ತಿ ಮಾಡಿ ಸಾಮಾನ್ಯ ವರ್ಗ ಹಾಗೂ ಇತರ ಹಿಂದುಳಿದ ವರ್ಗಗಳು ಅಂದರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಾಗಿದ್ದಲ್ಲಿ ಅರ್ಜಿ ಶುಲ್ಕವನ್ನಾಗಿ ಒಂಬೈನೂರು ರೂಪಾಯಿಗಳನ್ನು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಮೈಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ನಾಲ್ಕುನೂರ ಐವತ್ತು ರೂಪಾಯಿಗಳನ್ನು ಮುಖ್ಯ ಕಾರ್ಯನಿರ್ವಾಹಕರು ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಶಿವಮೊಗ್ಗ ಇವರ ಹೆಸರಿಗೆ ಡಿಮ್ಯಾಂಡ್ ಡ್ರಾಫ್ಟ್ ಪೇ ಆರ್ಡರ್ ಪಡೆದು ಇತರ ದಾಖಲಾತಿಗಳೊಂದಿಗೆ ಅರ್ಜಿ ಅಭ್ಯರ್ಥಿಯು ಇತ್ತೀಚಿನ ನಾಲ್ಕು ಭಾವಚಿತ್ರಗಳ ಪಾಸ್ಪೋರ್ಟ್ ನೈಜ ಪ್ರತಿಯನ್ನು ಲಗತ್ತಿಸಿ ಮುಖ್ಯ ಕಾರ್ಯನಿರ್ವಾಹಕರು ಸದಸ್ಯ ಕಾರ್ಯದರ್ಶಿ ಸಿಬ್ಬಂದಿ ನೇಮಕಾತಿ ಸಮಿತಿ ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿ ಬಾಲರಾಜ ಬಾಲರಾಜ ಅರಸರಸ್ತೆ ಪಿ ಬಿ ನಂಬರ್ ಸಿಕ್ಸ್ಟಿ ಟು ಶಿವಮೊಗ್ಗ ಐದು ಏಳು ಏಳು ಎರಡು ಝೀರೋ ಒಂದು ಈ ವಿಳಾಸಕ್ಕೆ ಕಳಿಸತಕ್ಕದ್ದು ಯಾವ ದಿನಾಂಕದಂದು ಕಳಿಸ್ಬೇಕಪ್ಪ ಅಂದರೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆರಡರ ಸಂಜೆ ಐದು ಮೂವತ್ತಕ್ಕೆ ನೀವೇನಪ್ಪ ಅಂದರೆ ಕಳಿಸ್ಬೇಕಾಗುತ್ತೆ ಅದನ್ನು ಕೂಡ ಏನಂದರೆ ಅಂಚೆಯರ್ ಅಥವಾ ಅಂಚೆ ಅಥವಾ ಕೊರಿಯರ್ ಮೂಲಕ ಕಳಿಸ್ಬೇಕಾಗತ್ತೆ ಆಮೇಲೆ ಲಕೋಟೆ ಮೇಲೆ ಅಂದರೆ ನೀವು ಹೊರಗಡೆ ಏನು ಬರೀ ಇದು ಕವರ್ ಆಗ್ತಿರಲ್ಲ ಪಾಕೆಟ್ ಮೇಲೆ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ ಅಂತ ಸ್ಪಷ್ಟವಾಗಿ ನಮೂದಿಸಬೇಕಾಗ್ತದೆ ಸೊ ನೋಡಿರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳು ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿದ್ರೆ ಒಂಬೈನೂರು ರೂಪಾಯಿ ಇದೆ ಅದೇ ಥರ ನೀವೇನಾದರೂ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ದರೆ ನಿಮಗೆ ನಾಲ್ಕುನೂರ ಐವತ್ತು ರೂಪಾಯಿ ಇದೆ ಈ ಅಪ್ಲಿಕೇಶನ್ ಏನಿದೆಯಲ್ಲಪ್ಪ ಆಫ್ಲೈನ್ ಇದೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಈ ಅಮೌಂಟ್ ಆನ್ಲೈನಲ್ಲಿ ತುಂಬಂಗಿಲ್ಲ ಸೊ ನೀವು ಬ್ಯಾಂಕಲ್ಲಿ ಹೋಗಿ ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ಪೇ ಆರ್ಡ್ರನ್ನ ಮ ಪಡೆದು ಅದನ್ನು ಯಾರ ಹೆಸರಿಗೆ ಮಾಡಬೇಕಂದ್ರೆ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸದಸ್ಯ ಕಾರ್ಯದರ್ಶಿ ಸಿಬ್ಬಂದಿ ನೇಮಕಾತಿ ಶಿವಮೊಗ್ಗ ಇದನ್ನು ಯಾರಿಗೆ ಹಾಕಬೇಕಪ್ಪ ಅಂದರೆ ಇವರಿಗೆ ಕಳಿಸ್ಬೇಕು ಯಾರಿಗೆ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸದಸ್ಯ ಕಾರ್ಯದರ್ಶಿ ಸಿಬ್ಬಂದಿ ನೇಮಕಾತಿ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಬ್ಯಾಂಕ್ ಇವರಿಗೆ ನೀವು ಏನಪ್ಪ ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್ನ ಕಳಿಸ್ಬೇಕಾಗತ್ತೆ ಯಾರಂದರೆ ಮುಖ್ಯ ಕಾರ್ಯನಿರ್ವಾಹಕರು ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಇವರಿಗೆ ಏನಪ್ಪ ಅಂದರೆ ನೀವು ಡಿಮ್ಯಾಂಡ್ ಡ್ರಾಫ್ಟ್ನ ಬರೆದು ಮತ್ತು ಅರ್ಜಿಗಳ ಜೊತೆಗೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋನು ತೊಗೊಂಡು ಏನಪ್ಪ ಅಂದರೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೆರಡರ ಸಂಜೆ ಐದು ಮೂವತ್ತರೊಳಗೆ ನೀವೇನಪ್ಪ ಅಂದರೆ ಅಂಚೆ ಅಥವಾ ಕೊರಿಯರ್ ಮೂಲಕ ಈ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ನೋಡಿರಿ ಆಪ್ತ ಸಹಾಯಕರು ಮತ್ತು ಶೀಘ್ರ ಲಿಪಿಗಾರರಿಗೆ ಅಂದರೆ ಮೇಲಿನ ಹುದ್ದೆಗೆ ಪ್ರವೀಣತಾ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ಯಾರ್ಯಾರೆಲ್ಲ ಆಪ್ತ ಸಹಾಯಕರು ಅಥವಾ ಶೀಘ್ರ ಲಿಪಿಗರು ಇದ್ರಲ್ಲ ನಿಮ್ಮ ಪ್ರವೀಣತೆ ಪರೀಕ್ಷೆ ಅಂದರೆ ನಿಮಗೆ ಟೆಸ್ಟ್ ಮಾಡ್ತಾರೆ ಎಷ್ಟು ಬೇಗ ನೀವು ಟೈಪಿಂಗ್ ಮಾಡ್ತೀರಿ ಅಂತ ಅದಾದಮೇಲೆ ನಿಮ್ಗೆ ಏನಪ್ಪ ಅಂದರೆ ಇಂಟರ್ವ್ಯೂ ಇರುತ್ತೆ ಅದೇ ಥರನಾಗಿ ಕಿರಿಯ ಸಹಾಯಕರು ಕ್ಷೇತ್ರಾಧಿಕಾರಿಗಳು ನಗದು ಗುಮ್ಮಾಸ್ತರಿಗೆ ಏನಿದೆಯಪ್ಪ ಅಂದರೆ ಇವರಿಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಈ ಎಕ್ಸಾಮ್ ಯಾವ್ಯಾವ ವಿಷಯದಲ್ಲಿರುತ್ತಂತ ಇಲ್ಲಿ ಕೆಳಕಂಡಂತೆ ಕೊಟ್ಟಿದ್ದಾರೆ ಏನಿರುತ್ತಪ್ಪ ಅಂದರೆ ಇವ್ರಿಗೆ ಫಸ್ಟ್ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ಆಮೇಲೆ ಸಂದರ್ಶನ ಮಾಡ್ತಾರೆ ಎಕ್ಸಾಮಿನೇಷನಲ್ಲಿ ಯಾವ್ಯಾವ ವಿಷಯ ಇರುತ್ತೆ ಅಂದರೆ ಕನ್ನಡ ಭಾಷೆಯಿಂದ ನಿಮಗೆ ಐವತ್ತು ಅಂಕಗಳಿರುತ್ತೆ ಸಾಮಾನ್ಯ ಇಂಗ್ಲೀಷ್ನಿಂದ ನಿಮಗೆ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಜ್ಞಾನದಿಂದ ಇಪ್ಪತ್ತೈದು ಅಂಕಗಳು ಸಹಕಾರಿ ವಿಷಯಕ್ಕಾಗಿ ಐವತ್ತು ಅಂಕಗಳು ಭಾರತೀಯ ಸಂವಿಧಾನಕ್ಕೆ ಇಪ್ಪತ್ತೈದು ಅಂಕಗಳು ವಸ್ತುನಿಷ್ಠ ವಿಷಯಗಳಿಗೆ ಹಾಗೂ ಬ್ಯಾಂಕಿಂಗ್ ಚಟುವಟಿಕೆಗಳ ಬಗ್ಗೆ ಇಪ್ಪತ್ತೈದು ಅಂಕಗಳು ಒಟ್ಟು ಎಷ್ಟು ಅಂಕಗಳಪ್ಪ ಅಂದರೆ ಎರಡು ನೂರು ಮಾರ್ಕ್ಸ್ ಇರುತ್ತೆ ಇದಾದ ಮೇಲೆ ಎರಡು ಮಾರ್ಕ್ಸ್ ಪರೀಕ್ಷೆ ಆದಮೇಲೆ ನಿಮಗೆ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡ್ತಾರೆ ಅಟೆಂಡರ್ ಮತ್ತು ವಾಹನ ಚಾಲಕರಿಗೆ ಯಾವ ಥರ ಆಯ್ಕೆ ಮಾಡ್ತಾರೆ ಅಂದರೆ ನೂರು ಅಂಕಗಳ ಲಿಖಿತ ಪರೀಕ್ಷೆ ಇದ್ದು ಕನ್ನಡ ಭಾಷೆಗಾಗಿ ಐವತ್ತು ಅಂಕಗಳು ಸಾಮಾನ್ಯ ಜ್ಞಾನಕ್ಕಾಗಿ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ಹಾಗೂ ಚಾಲಕ ಹುದ್ದೆಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳವರಿಂದ ಪ್ರವೀಣತಾ ಪರೀಕ್ಷೆಯನ್ನು ಒಳಪಡಿಸಲಾಗುವುದು ಸೊ ನಿಮಗೆ ಯಾವ ಥರ ಅಂದರೆ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಜೊತೆಗೆ ಇಂಟ್ರ್ಯೂ ಇರುತ್ತೆ ಅದಾದಮೇಲೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಆರ್ ಟಿ ಒ ಕಡೆಯಿಂದ ನಿಮಗೇನಂದರೆ ಚಾಲಕ ಪ್ರವೀಣತಾ ಪರೀಕ್ಷೆ ಅಂದರೆ ನಿಮ್ಮದು ಕರೆಕ್ಟಾಗಿ ಡ್ರೈವಿಂಗ್ ಇಲ್ಲ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ ಸೊ ಈ ನೂರು ಅಂಕಗಳಲ್ಲಿ ಏನು ಮಾಡ್ತಾರೆ ಅಂದರೆ ಐವತ್ತು ಮಾರ್ಕ್ಸ್ ಕನ್ನಡ ಭಾಷೆಗಿದ್ದರೆ ಇನ್ನು ಐವತ್ತು ಮಾರ್ಕ್ಸು ಸಾಮಾನ್ಯ ಜ್ಞಾನಕ್ಕಿರುತ್ತೆ ಸೊ ಇದಿಷ್ಟು ಏನಪ್ಪ ಅಂದರೆ ಹುದ್ದೆಗಳ ಆಯ್ಕೆ ಪಟ್ಟಿಗಳ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಈ ರಿಕ್ರೂಟ್ಮೆಂಟಲ್ಲಿ ಡೌಟ್ ಇದ್ದರೆ ನಾವೇನು ಮಾಡ್ತೀವಿ ಅಂದರೆ ಈ ಅರ್ಜಿ ಜೊತೆಗೆ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫಿಷಿಯಲ್ ಪಿ ಡಿ ಎಫ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ನಿಮ್ಮ ಏನಪ್ಪ ಅಂದರೆ ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಅಫಿಷಿಯಲ್ ಪಿ ಎಫ್ ಸಿಗುತ್ತೆ ಜೊತೆಗೆ ನೋಡಿರಿ ಅರ್ಜಿ ಯಾವ ಥರ ಇರುತ್ತೆ ಅಂತ ಇಲ್ಲಿ ನಾನು ನಿಮಗೆ ಡೆಮೋ ತೋರಿಸ್ತಿದ್ದೀನಿ ಈ ಥರ ನಿಮಗೆ ಅರ್ಜಿ ಇರುತ್ತೆ ಇದನ್ನು ನೀವು ತುಂಬಿ ಏನು ಮಾಡಬೇಕಪ್ಪ ಅಂದರೆ ಅಂಚೆ ಮೂಲಕ ಕಳಿಸಬೇಕಾಗುತ್ತೆ ಜೊತೆಗೆ ಏನಂದರೆ ಡಿಮ್ಯಾಂಡ್ ಡ್ರಾಫ್ಟ್ನು ಕೂಡ ಹಾಕಬೇಕಾಗುತ್ತೆ ಡಿಮ್ಯಾಂಡ್ ಡ್ರಾಫ್ಟ್ ಹಾಕಿ ಆಮೇಲೆ ಏನು ಮಾಡಬೇಕು ಲಕೋಟೆಯ ಮೇಲೆ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಿದ್ರಲ್ಲ ಅದನ್ನು ಕೂಡ ನೀವು ಬರೀಬೇಕಾಗ್ತದೆ ಸೊ ಇದೇನಪ್ಪ ಅಂದರೆ ಅರ್ಜಿ ಯಾವ ಥರ ಇರುತ್ತೆ ಅರ್ಜಿ ಫಾರ್ಮೆಟ್ ಅಂತ ತೋರಿಸಿದ್ವಿ ನಿಮಗೆ ಈ ಅರ್ಜಿ ಫಾರ್ಮೆಟ್ ಬೇಕಾದರೆ ಅಥವಾ ಈ ರಿಕ್ರೂಟ್ಮೆಂಟಲ್ಲಿ ಅಥವಾ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡ್ತೀವಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ಪಿ ಡಿ ಎಫ್ ಲಿಂಕ್ನ ಕಳಿಸ್ತೀವಿ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಎಂಟೈರ್ ಪಿ ಡಿ ಎಫ್ ಸಿಗುತ್ತೆ ಸೊ ಆ ಪಿ ಡಿ ಎಫ್ನಲ್ಲಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊರಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉದ್ಯೋಗವಾರ್ಥನೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು